ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಬ್ರಾಹ್ಮಣ ಸಿಎಂ ಅನ್ನುವಂತ ಹೇಳಿಕೆ ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು ನಿಜ ಆಗುತ್ತಾ ನಿಜವಾಗುತ್ತಾ ಮಾಜಿ ಸಿಎಂ ಹೆಚ್ಡಿಕೆ ನೀಡಿದಂತ ಬ್ರಾಹ್ಮಣ ಸಿಎಂ ಹೇಳಿಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪ್ರಲ್ಹಾದ್ ಜೋಶಿನೇ ಸಿಎಂ ಆಗ್ತಾರಾ ಜೋಶಿನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಮೋದಿ ಅವರ ಸಂದೇಶನ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಪ್ರಲ್ಹಾದ್ ಜೋಶಿ ಜೋಶಿ ರಾಜ್ಯ ರಾಜಕಾರಣದ ಹಿಂದಿದ್ಯಾ ಮೋದಿ ಹಾಗೂ ಅಮಿತ್ ಶಾ ಅವರ ಮಾಸ್ಟರ್ ಪ್ಲಾನ್ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಮೋದಿ ಅವರು ಮತ್ತೆ ಅಮಿತ್ ಶಾ ಇಬ್ಬರು ಸರಣಿ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ ಜೋಶಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ರಾಜ್ಯ ರಾಜಕಾರಣ ಆರಂಭಿಸುವಂತ ಸಾಧ್ಯತೆ ಇದೆ ಕಳಂಕ ರಹಿತ ಕುಟುಂಬ ರಾಜಕಾರಣ ಇಲ್ಲದ ವ್ಯಕ್ತಿಯನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆ ಮಾಡ್ಕೊಳ್ಳಲಾಗಿದೆ ಹೀಗಾಗಿ ಜೋಶಿ ಅವರನ್ನೇ ಕಣಕ್ಕಿಳಿಸುವಂತ ಆಶಯವನ್ನ ಮೋದಿ ಹೊಂದಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ ಮೂರು ದಶಕಗಳಿಂದ ಬಿಜೆಪಿಯ ಭದ್ರಕೋಟಿಯಾಗಿರುವ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ ಇದು ಹಾಗಾಗಿ ಇಲ್ಲಿಂದಲೇ ಪ್ರಲ್ಹಾದ್ ಜೋಶಿ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪ್ರಶ್ನೆ ಇದೆ ಇದೇ ವಿಚಾರವಾಗಿ ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ ಮಲ್ಲಿಕ್ ಈಗ ಆಲ್ರೆಡಿ ಪ್ರಲ್ಹಾದ್ ಜೋಶಿ ಅವರ ಬಗ್ಗೆ ಹೈಕಮಾಂಡ್ಗೆ ಒಂದಷ್ಟು ಒಲವು ಜಾಸ್ತಿ ಇರೋ ತರ ಕಾಣಿಸ್ತಾ ಇದೆ ಜೊತೆಗೆ ಕುಮಾರಸ್ವಾಮಿ ಅವರ ಈ ಬ್ರಾಹ್ಮಣ ಸಿಎಂ ಹೇಳಿಕೆ ನಿಜ ಆಗುತ್ತಾ ಅಂತ ಖಂಡಿತ ಸಿಂಧರ ಏನು ರಾಜ್ಯ ರಾಜಕಾರಣವನ್ನ ಪ್ರಲ್ಹಾದ್ ಜೋಶಿ ಅವರು ಆರಂಭಿಸಬೇಕಂದ್ರೆ ಈಗ ಸೆಂಟ್ರಲ್ ಕ್ಷೇತ್ರದಿಂದ ಚುನಾವಣೆಗೆ ನಿಂತು ನಂತರ ನಾನು ಗೆದ್ದು ಆಮೇಲೆ ಮುಖ್ಯಮಂತ್ರಿ ಆಗಬಹುದಾ ಎನ್ನುವ ಒಂದು ಯೋಚನೆಯನ್ನು ಇಟ್ಕೊಂಡು ಈಗ ಒಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ ಆದ್ರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಹೇಳಿಕೆ ಇವರಿಗೆ ಒಂದು ಸಂಕಷ್ಟಕ್ಕೆ ಈಡ್ ಮಾಡ್ತು ಅದಕ್ಕೋಸ್ಕರ ಈಗ ನ್ಯೂಟ್ರಲ್ ಆಗಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಬರುವಂತದ್ದು ಅದರ ಜೊತೆಗೆ ಇಂಟರ್ನಲ್ ಮಾಹಿತಿ ಬರುವ ಪ್ರಕಾರ ಪ್ರಲ್ಹಾದ್ ಜೋಶಿ ಈಗಾಗಲೇ ಚುನಾವಣೆಗೆ ಸಕಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅದು ಜಗದೀಶ್ ಶೆಟ್ಟರ್ ಪ್ರತಿನಿಧಿಸ್ತಾ ಇರ್ತಾರಂತ ಏನು ಬಿಜೆಪಿ ಭದ್ರಕೋಟೆ ಇದೆ ಕಳೆದ 30 ವರ್ಷಗಳಿಂದ ಬಿಜೆಪಿ ಗೆದ್ದಿರುವ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲೇ ನಿಲ್ಲಬೇಕು ಅನ್ನುವ ತಯಾರಿ ಕೂಡ ನಡೆಸಿದ್ರು ಇದಕ್ಕೆ ಮತ್ತೊಂದು ಕಾರಣ ಯಾಕಪ್ಪ ಇಲ್ಲೇ ನಿಲ್ತಾರೆ ಜೋಶಿ ಅವರು ಅಂತ ಹೇಳೋದಾದ್ರೆ ಹಿಂದೆ ಅವರು ಏನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದಂತ ಸಂದರ್ಭದಲ್ಲಿ ಈ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದನೇ ಬರೋಬ್ಬರಿ 100,000 ಮತಗಳನ್ನ ಇಲ್ಲಿಂದ ಪಡೆದಿದ್ದಾರೆ ಸೊ ಹೀಗಾಗಿ ಇಲ್ಲಿ ನಿಂತರೆ ತಮ್ಗೆ ಗೆಲುವು ಸುಲಭ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಆದ್ರೆ ಮತ್ತೊಂದು ಲೆಕ್ಕಾಚಾರ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ನಾಯಕತ್ವದ ಕೊರತೆ ಇದೆ ಈ ಕೊರತೆಯನ್ನ ನೀಗಿಸಬೇಕು ಮತ್ತು ಕಳಂಕ ರಹಿತವಾಗಿ ಏನು ಫ್ಯಾಮಿಲಿ ಪಾಲಿಟಿಕ್ಸ್ ಹಿಂದೆ ಇರುವಂತ ವ್ಯಕ್ತಿಯನ್ನ ಹುಡುಕಾಟದಲ್ಲಿ ಬಿಜೆಪಿ ಇತ್ತು ಇದಕ್ಕೆ ಜೋಶಿ ಅವರ ಮುಖವನ್ನ ಕೇಂದ್ರ ಬಿಜೆಪಿ ಹೈಕಮಾಂಡ್ ಈಗ ಒಂದು ಮನೆ ಹಾಕಿರುವಂತದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪ ಅವರು ಸೈಡ್ ಲೈನ್ ಆದ ನಂತರ ನಾಯಕತ್ವ ಕೊರತೆ ಇದೆ ಮತ್ತು ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬೊಮ್ಮಾಯಿ ಮತ್ತು ಶೆಟ್ಟರ್ ಅವರು ಒಂದು ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ ಹೀಗಾಗಿ ಪ್ರಲ್ಹಾದ್ ಜೋಶಿ ಅವರಿಗೆ ಪ್ರಾಮುಖ್ಯತೆಯನ್ನ ಕೊಡಲಾಗ್ತಿದೆ ಅಂತ ತಿಳಿದು ಬರ್ತಾ ಇದೆ ಸಿಂಧರ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ